ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಏನಂದರೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಫಾರ್ ಎಕ್ಸಾಮಿನೇಷನ್ಗೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ 2021 ಅಡ್ಮಿಷನ್ಗಿರೋ ಫಸ್ಟ್ ಸೆಮ್ ಯು ಜಿ ಪಿ ಜಿ ವಿದ್ಯಾರ್ಥಿಗಳು, ಮತ್ತು ಥರ್ಡ್ ಸೆಮ್ ಲ್ಯಾಟರ್ ಇಂಟಿ ಸ್ಟೂಡೆಂಟ್ಸ್ಗಳು, ಬಿ ಬಿ ಟೆಕ್ ಮತ್ತು ಬಿ ಆರ್ ಬಿ ಟೆಕ್ ಬಿ ಪ್ಲನ್ ಎಂ ಬಿ ಎಮ್ ಸಿ ಎಮ್ ಟೆಕ್ ಎಮ್ ಆರ್ಕ್ ಎಕ್ಸಾಮಿನೇಷನ್ ಟು ಬಿ ಎಲ್ಡ್ ಡ್ಯೂರಿಂಗ್ ಫೆಬ್ರವರಿ ಮಾರ್ಚ್ 2022 ಸ್ಟೂಡೆಂಟ್ಸ್. ಇವ್ರನ್ನ ಹೊರತುಪಡಿಸಿ ಇನ್ನೆಲ್ಲ ವಿದ್ಯಾರ್ಥಿಗಳು ಯಾರು ಬಿ ಬಿ ಟೆಕ್ ಅಂಡರ್ ಬರ್ತೀರೋ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಹೊರತುಪಡಿಸಿ ಎಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಆ ಸೆಮಿಸ್ಟರ್ ಅಂತ ಅಡ್ಮಿಷನ್ ಮಾಡಿದ್ದಾರೆ. ನಿಮಗೆ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು 17/1/2022 ಇದೆ. ಜನವರಿ 17 ನಿಮಗೆ ಶುರು ಆಗುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 21/2022 ನಿಮಗೆ ಲಾಸ್ಟ್ ಆಗುತ್ತೆ. ಇನ್ಕ್ಲೂಡಿಂಗ್ ಪೆನಾಲ್ಟಿ ಬಂದುಬಿಟ್ಟು ನಿಮಗೆ 21/1/2022 ಲಾಸ್ಟ್ ಡೇಟ್ ಆಗುತ್ತೆ. ಲಾಸ್ಟ್ ಡೇಟ್ ಆಫ್ ಫಿಲ್ಲಿಂಗ್ ಅಪ್ಲಿಕೇಶನ್ ವಿತ್ ಪೆನಾಲ್ಟಿ ಬಂದುಬಿಟ್ಟು 24/1/2022 ಲಾಸ್ಟ್ ಡೇಟ್ ಆಗುತ್ತೆ. ಆಲ್ ಟಿಕೆಟ್ ಬಂದುಬಿಟ್ಟು 27/1/2022 ನಿಮಗೆ ಆಲ್ ಟಿಕೆಟ್ ಜನರೇಟ್ ಆಗುತ್ತೆ. ನಂತರ ಬಂದುಬಿಟ್ಟು ಲಾಸ್ಟ್ ಡೇಟ್ ಬಂದುಬಿಟ್ಟು ಇದು ಎಕ್ಸಾಮಿನೇಷನ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ನೀವು ಕೂಡ ನೋಟಿಫೈ ಮಾಡಿಲ್ಲ. ಇದು ಎಲ್ಲ ವಿದ್ಯಾರ್ಥಿಗಳು ಕೂಡ ಕಂಪಲ್ಸರಿ ನೀವು ಆ್ಯಸ್ ಯೂಸಲ್ ವರ್ಷ ವರ್ಷ ಹಾಕೋ ಥರ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಫಾರ್ ಎಕ್ಸಾಮಿನೇಷನ್ಗೆ. ಇಲ್ಲಿ ಕಾಲೇಜ್ಗೆಲ್ಲ ಆಥರೇಷನ್ ಮಾಡಿ ನಿಮ್ಮ ಎಲಿಜಿಬಿಲಿಟಿ ಚೆಕ್ ಮಾಡಿ ನೀವು ಎಷ್ಟು ಫೀಸ್ ಕಟ್ಟಬೇಕು ಅಂತೇಳಿ ನೀವೆಲ್ಲ ಕಾಲೇಜ್ ಕಂಡಕ್ಟ್ ಮಾಡಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ಕಾಲೇಜ್ ಅವರು ನಿಮ್ಮ ಅಪ್ಲಿಕೇಶನ್ನ ಫಿಲ್ ಮಾಡಿ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಡಾಟಾ ತಪ್ಪಾದರೆ ನಿಮ್ಮ ಕಾಲೇಜ್ ಅವರು ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ. ಅಪ್ಲಿಕೇಶನ್ ಬಿಟ್ಟು preexam.vtu.ac.in ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ನಿಮ್ಮ ಪಾಸ್ವರ್ಡ್ನ ಜನರೇಟ್ ಮಾಡ್ತಾರೆ. ನಿಮ್ಮ ಕಾಲೇಜ್ ಅವರು ನಿಮಗೆ ಪಾಸ್ವರ್ಡ್ ಕೊಡ್ತಾರೆ. ಇನ್ ಕೇಸ್ ನೀವೇ ಪಾಸ್ವರ್ಡ್ ಮರ್ತು ಹೋಗಿದ್ರೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ಆಲ್ ಆರ್ಯರ್ ಸಬ್ಜೆಕ್ಟ್ಗಳಿಗೆ ಮತ್ತು ಆ್ಯಂಡ್ ಟು ಅಪ್ಲೈಯಿಂಗ್ ಟು ದ ಪಾರ್ಟ್ ಆಫ್ ಆರ್ಯರ್ ಸಬ್ಜೆಕ್ಟ್ ಇಸ್ ನಾಟ್ ಪರ್ಮಿಟೇಬಲ್ ಅಂತ ಕ್ವಶನ್ ಮಾಡಿದ್ದಾರೆ. ಯಾರ್ಯಾರು ಆರ್ಯರ್ ಸಬ್ಜೆಕ್ಟ್ಗಳಿವೆ ಅದಕ್ಕೆಲ್ಲ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಪ್ರಿಂಟ್ ಔಟ್ ತೊಗೊಂಡು ಅದ್ರ ವೆರಿಫೈ ಮಾಡಬೇಕಾಗುತ್ತೆ. ನಿಮ್ಮ ಫೋಟೋ ಬಂದುಬಿಟ್ಟು ಮ್ಯಾಕ್ಸಿಮಮ್ 40K ಇರಬೇಕಾಗುತ್ತೆ. ನಿಮ್ಮ ಕಾಲೇಜವ್ರು ಯಾವ ಥರ ಇದ್ದಾರೆ ಆ ಮಾಡಲ್ಲೂ ಫೀಸ್ನ ಕಟ್ಟಬೇಕಾಗುತ್ತೆ. ಅಪ್ಲಿಕೇಶನ್ ಪರ್ಮಿಟ್ ಆದಮೇಲೆ ನೀವು ಏನೇ ಚೇಂಜಸ್ ಮಾಡೋಕ್ಕಾಗಲ್ಲ. ಬಿ ಪ್ರೆಸೆಂಟ್ ಅಟ್ ದ ಕಾಲೇಜ್ ಕ್ಯಾಂಪಸ್. ನೀವು ಕಾಲೇಜ್ ಕ್ಯಾಂಪಸ್ ಒಳಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 1.5 ಗಂಟೆ ಮುಂಚೆ ನೀವು ಬಂದಿರಬೇಕಾಗುತ್ತೆ. ಎಲ್ಲ ಕೂಡ ಕಂಪಲ್ಸರಿ ಮಾಸ್ಕ್ ಹಾಕೊಂಡು ಓನ್ ಆ್ಯಂಡ್ ಸ್ಯಾನಿಟೈಸನ್ ಕೂಡ ತರಬೇಕಾಗುತ್ತೆ. ಸಿಂಪ್ಟಮ್ಸ್ ಇದ್ದರೆ ನೀವು ಒಂದು ದಿವಸ ಮುಂಚೆ ರಿಕ್ವೆಸ್ಟ್ ಮಾಡಿದ್ರೆ ನೀವು ಅದನ್ನು ನಿಮಗೆ ಬೇರೆ ಕಡೆ ನಿಮಗೆ ಎಕ್ಸಾಮಿನೇಷನ್ ಬರೋಕ್ಕೆ ಜಾಗ ಕೊಡ್ತಾರೆ. ಓನ್ ವಾಟರ್ ಬಾಟ್ಲು, ಪೆನ್ನು, ಪೆನ್ಸಿಲ್, ಕ್ಯಾಲ್ಕುಲೇಟರ್, ಡಾಟಾ ಆ್ಯಂಡ್ ಬಕ್ಗಳನ್ನು ತಗೋಬೇಕಾಗುತ್ತೆ. ನಿಮ್ಮ ಡು ನಾಟ್ ಶೇರ್ ಯುವರ್ ಬಿಲಾಂಗ್ ಇಷ್ಟು ವಿತ್ ಏನಿ ಬಿಡಿ ಹೇಳಬಾರ್ದಾಗುತ್ತೆ. ನೀವು ಮತ್ತೊಂದು ಬಿಟ್ಟು ನಿಮ್ಮ ಪಾಕೆಟ್ಸ್ನ ಚೆಕ್ಔಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇನ್ ಕೇಸ್ ಏನು ಕಾಪಿ ಮೆಟೀರಿಯಲ್ ಇದ್ದರೆ ನಿಮಗೆ ಹಸ್ಬೆಂಡ್ ಶೀಟ್ ಆಗಿರ್ತದೆ. ನಂತರ ಬಿಟ್ಟು ರಿಸಲ್ಟ್ ಅದ್ರ ಬಗ್ಗೆ ಎಲ್ಲ ನಿಮಗೆ ನೆಕ್ಸ್ಟ್ ಪೋಸ್ಟ್ ಮಾಡಿದ್ರೆ ನಿಮಗೆ ಅದನ್ನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾರೆ. ಪಾಸ್ವರ್ಡ್ ನಿಮಗೆ ಕಾಲೇಜ್ ಅವರು ನಿಮಗೆ ಪಾಸ್ವರ್ಡ್ನ ಕೊಡ್ತಾರೆ. ಆ ಪಾಸ್ವರ್ಡ್ ಮೂಲಕ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಿಮಗೆ ಎಲ್ಲ ಗೊತ್ತಾಗ್ತದೆ. ಅಪ್ಲೈ ಮಾಡಿ ನೀವು ಯಾವ್ಯಾವ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ನಂತರ ಬಂದುಬಿಟ್ಟು ಇಲ್ಲಿ ಪ್ರೊಸೀಜರ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರುತ್ತೆ ಅಪ್ಲೈ ಮಾಡ್ತಿರೋ ಪ್ರೊಸೀಜರ್ ಏನು ಅಂತ. ನಿಮ್ಮ ಏನೋ ಪಾಸ್ವರ್ಡ್ ಮಾಡ್ತಿದ್ದರೆ ನೀವು ಫಾರ್ವರ್ಡ್ ಕೊಡಬೇಕಾಗುತ್ತೆ. ನಿಮ್ಮ ಕಾಲೇಜ್ ಅವರು ಪಾಸ್ವರ್ಡ್ನ ಕೊಟ್ಟಿರ್ತಾರೆ. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅದನ್ನು ಖಂಡಿತ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸೀನಿಯರ್ಸ್ನ ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ. ನಂತರ ಬಂದುಬಿಟ್ಟು ಆ್ಯಸ್ ಯೂಸ್ವಲ್ ಸರ್ಕ್ಯುಲರ್ ಅಡ್ಮಿಷನ್ ಮಾಡಿದ್ದಾರೆ. ಸರ್ಕ್ಯುಲರ್ ಸ್ಟ್ರಿಂಟ್ ನೀವು ಸೈನ್ ಮಾಡಿ ಸ್ಟ್ರಿಕ್ಟಾಗಿ ನೀವು ಪ್ರಿಂಟ್ ಮಾಡಿ ನೀವು ಸ್ಟ್ರಿಕ್ಟಾಗಿ ನಿಮ್ಗೆ ಕೊಡಬೇಕಾಗುತ್ತೆ. ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತದೆ. ಒನ್ ಎಕ್ಸಿಟ್ ಸ್ಕೀಮ್ ಅಂಡರ್ ಯಾರು ಬರ್ತಾರೆ ಅವರು ಕೂಡ OTS ಅವರು ಕೂಡ ಪರ್ಮಿಟ್ ಅವೈಲೇಬಲ್ ಇದೆ. ಅವರು ನೋಡ್ಕೋಬೋದು ಅದನ್ನು. ನಂತರ ಬಂದುಬಿಟ್ಟು ವಿ ಬಿ ಟೆಕ್ ಯಾರು ರೆಗ್ಯುಲರ್ ಇದ್ದಾರೆ ಅವರಿಗೆ ಫೀಸ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 20 ರುಪೀಸ್ ಪರ್ ಕ್ಯಾಂಡಿಡೇಟ್ ಆಗುತ್ತೆ. ಇನ್ ಕೇಸ್ 12/13 ಬ್ಯಾಚ್ ಅವರಿಗೆ 2000 ಪರ್ ಸಬ್ಜೆಕ್ಟ್, ಮ್ಯಾಕ್ಸಿಮಮ್ ಬಂದುಬಿಟ್ಟು 6000 ಆಗುತ್ತೆ. ಮಾಸ್ಕ್ ಆರ್ಸಿ ಬಂದುಬಿಟ್ಟು 75 ರುಪೀಸ್ ಪರ್ ಸಬ್ಜೆಕ್ಟ್. 2014/2021 ಡ್ರೆಸ್ ಏನಾದ್ರು ಬರ್ತಾರೆ ಆ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 20 ರುಪೀಸ್ ಪರ್ ಕ್ಯಾಂಡಿಡೇಟ್ ಆಗುತ್ತೆ. ಎಕ್ಸಾಮ್ ಫೀಸ್ ಬಂದುಬಿಟ್ಟು 1800 ರುಪೀಸ್ ಪರ್ ರೆಗ್ಯುಲರ್ ಆಗ್ತದೆ. ಆರ್ಯರ್ ಎಕ್ಸಾಮಿನೇಷನ್ಗೆ ಫೀಸ್ 150 ಪರ್ ಸಬ್ಜೆಕ್ಟ್. ಅದನ್ನು ಗೊತ್ತಿರೋ ಬ್ಯಾಕ್ಲಾಗ್ ಇದ್ದಾರೆ 150 ಪರ್ ಸಬ್ಜೆಕ್ಟ್ ಆಗುತ್ತೆ. ಫಾರ್ ಆರ್ಯರ್ ಸಬ್ಜೆಕ್ಟ್ ಬಂದುಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಬಂದುಬಿಟ್ಟು 1800 ರೂಪಾಯಿ ಆಗುತ್ತೆ. 150 ಬಂದುಬಿಟ್ಟು 1 ಸಬ್ಜೆಕ್ಟ್ ಆಗುತ್ತದೆ. ಮಾಸ್ಕ್ ಫೀಸ್ ಬಂದುಬಿಟ್ಟು 75 ರುಪೀಸ್ ಆಗಿರ್ತದೆ. ಬೋಸ್ CBCS ವಿದ್ಯಾರ್ಥಿಗಳಿಗೆ ಮತ್ತು ನಾನ್ CBCS ವಿದ್ಯಾರ್ಥಿಗಳಿಗೆ. ಲ್ಯಾಟರ್ ಇಂಟ್ ವಿದ್ಯಾರ್ಥಿಗಳಿಗೆ ಆ್ಯಸ್ ಯೂಸ್ವಲ್ ಎಷ್ಟೊತ್ತು 11/15 ಮ್ಯಾಚವರಿಗೆ 2000 ಪರ್ ಸಬ್ಜೆಕ್ಟು, ಮ್ಯಾಕ್ಸಿಮಮ್ 6000. ಆ್ಯಸ್ ಯೂಸ್ವಲ್ ಮಾಸ್ಕ್ ಫೀಸ್ ಬಂದುಬಿಟ್ಟು 75 ರುಪೀಸ್. ಮತ್ತು 2014/2021 ಬ್ಯಾಚ್ ಲ್ಯಾಟರ್ ಇಂಟ್ ಸ್ಟೂಡೆಂಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 6 ರುಪೀಸ್ 20 ರುಪೀಸ್. ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು 1200 ರುಪೀಸ್ ಅಂತ ಬಂದುಬಿಟ್ಟು ನಿಮ್ಮದು. ಆರ್ಯರ್ ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು ಬ್ಯಾಕ್ಲಾಗಿ ಬಂದುಬಿಟ್ಟು 150 ರುಪೀಸ್ ಪರ್ ಸಬ್ಜೆಕ್ಟ್. ಮತ್ತು ಮಾಸ್ಕ್ ಫೀಸ್ ಬಂದುಬಿಟ್ಟು 75 ರುಪೀಸ್ ಆಗಿರ್ತದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮ್ಮ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಮತ್ತು ಬಿ ಆರ್ಕಿಟೆಕ್ಚರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅವರಿಗೂ ಕೂಡ 2010/11 ಮ್ಯಾಚವರೆಗೆ 2000 ಪರ್ ಸಬ್ಜೆಕ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಬಂದುಬಿಟ್ಟು 6000 ಆಗುತ್ತೆ. ಆ್ಯಸ್ ಯೂಸ್ವಲ್ ಬೇರೆ ವಿದ್ಯಾರ್ಥಿಗಳಿಗೆ 20 ರುಪೀಸ್ ಪರ್ ಕ್ಯಾಂಡಿಡೇಟ್. ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು 1800 ರುಪಾಯಿ ಪರ್ ಸ್ಟೂಡೆಂಟ್ಗಳಿಗೆ ಆಗುತ್ತದೆ. ನಂತರ MArk ಮತ್ತು MTech ಅವರಿಗೂ ಕೂಡ ನೋಡ್ಕೋಬೋದು. ಫೀಸ್ ಸೇಮ್ ಆ್ಯಸ್ ಯೂಸ್ವಲ್ ಸೇಮ್ ಆಗಿರ್ತದೆ. ಇವರಿಗೂ ಕೂಡ ಸೇಮ್ ಆಗ್ತದೆ. ಇದು ಇವತ್ತಿನ VTU ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.